ನಮಸ್ತೆ ವೀಕ್ಷಕರೇ. ಪ್ರೋ ಕಬಡ್ಡಿ ಲೀಗ್ನ 70ನೇ ಪಂದ್ಯದಲ್ಲಿ ಪುನೇರಿ ಪಲ್ಟನ್ ವಿರುದ್ಧ ಬೆಂಗಳೂರು ಬುಲ್ಸ್ ತಂಡ ಸೋತಿದೆ. ಭರ್ಜರಿ ಪೈಪೋಟಿಗೆ ಕಾರಣವಾಗಿದ್ದ ಈ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ತಂಡ ಮಾಡಿದ ಸಣ್ಣ ಪುಟ್ಟ ತಪ್ಪುಗಳಿಂದಲೇ ಸೋಲನುಭವಿಸಬೇಕಾಯಿತು. ಅದರಲ್ಲೂ ಅಂತಿಮ ಹಂತದಲ್ಲಿ ಬೆಂಗಳೂರು ಬುಲ್ಸ್ ತಂಡ ಮಾಡಿದ ತಪ್ಪುಗಳೇ ಪುನೇರಿ ಪಲ್ಟನ್ ತಂಡಕ್ಕೆ ವರದಾನವಾಯಿತು. ಏಕೆಂದರೆ ಮೊದಲಾರ್ಧದಲ್ಲಿ ಪುನೇರಿ ಪಲ್ಟನ್ ತಂಡವು ಕೇವಲ ಒಂದು ಅಂಕ ಮಾತ್ರ ಮುನ್ನಡೆ ಸಾಧಿಸಿದ್ದರು. ಆದರೆ ದ್ವಿತೀಯಾರ್ಧದ ಆರಂಭದಲ್ಲೇ ಬೆಂಗಳೂರು ಬುಲ್ಸ್ ತಂಡ 24 ಅಂಕ ಗಳಿಸುವಷ್ಟರಲ್ಲಿ ಪುನೇರಿ ಪಲ್ಟನ್ ತಂಡವು 30 ಪಾಯಿಂಟ್ ಪಡೆಯಿತು. ಇದಾಗಿಯೂ ಕೊನೆ 5 ನಿಮಿಷಗಳಿರುವಾಗ ಬೆಂಗಳೂರು ಬುಲ್ಸ್ ತಂಡವು ಉತ್ತಮವಾಗಿ ಕಮ್ಬ್ಯಾಕ್ ಮಾಡಿತು. ಈ ಹಂತದಲ್ಲಿ ಬೆಂಗಳೂರು ಬುಲ್ಸ್ ತಂಡ 33 ಅಂಕ ಪಡೆದಿದ್ದರೆ ಪುನೇರಿ ಪಲ್ಟನ್ 34 ಅಂಕ ಮಾತ್ರ ಪಡೆದಿತ್ತು. ಆದರೆ ಇದೇ ವೇಳೆ ಪವನ್ ಕುಮಾರ್ ಶೇರಾವತ್ ಔಟ್ ಆಗಿದ್ದು ದುಬಾರಿಯಾಯಿತು. ಇನ್ನು ಕೊನೆ 1 ನಿಮಿಷ ಇರುವಾಗ ಮೋಹಿತ್ ಅವರನ್ನು ಹಿಡಿಯಲು ಯತ್ನಿಸಿ ಭರತ್ ಕೂಡ ಔಟ್ ಆದರು. ಇದು ಕೂಡ ತಂಡದ ಸೋಲಿಗೆ ಕಾರಣ ಎನ್ನಬಹುದು. ಇದಲ್ಲದೆ ಅಂತಿಮ 40 ಸೆಕೆಂಡ್ಗಳಿರುವಾಗ ಪವನ್ ಕುಮಾರ್ ಶೇರಾವತ್ ಟ್ಯಾಕಲ್ ಮಾಡಲು ಮುಂದಾಗಿ ಔಟ್ ಆಗಿದ್ದು ಅಚ್ಚರಿಗೆ ಕಾರಣವಾಗಿತ್ತು. ಏಕೆಂದರೆ ಕೊನೆಯ ಸೆಕೆಂಡ್ಗಳಲ್ಲಿ ಪವನ್ ಕುಮಾರ್ ಶೇರಾವತ್ ರೈಡ್ ಮಾಡಬೇಕಿತ್ತು. ಆದರೆ ಪವನ್ ಕುಮಾರ್ ಟ್ಯಾಕಲ್ ಮಾಡಲು ಹೋಗಿ ಔಟ್ ಆಗಿದ್ದು ತಂಡದ ಸೋಲಿಗೆ ಪ್ರಮುಖ ಕಾರಣ ಎನ್ನಬಹುದು. ಅದರಂತೆ ಪವನ್ ಕುಮಾರ್ ಶೇರಾವತ್ ಕೊನೆಯ ರೈಡ್ಗಳನ್ನು ತಪ್ಪಿಸಿಕೊಂಡಿದ್ದು ಪುನೇರಿ ಪಲ್ಟನ್ಗೆ ಪ್ಲಸ್ ಪಾಯಿಂಟ್ ಆಯಿತು. ಇದರೊಂದಿಗೆ ಕೇವಲ 2 ಪಾಯಿಂಟ್ಗಳ ಅಂತರದಿಂದ ಪುನೇರಿ ಪಲ್ಟನ್ ಜಯ ಸಾಧಿಸಿತು. ನಿಮ್ಮ ಪ್ರಕಾರ ಬೆಂಗಳೂರು ಬುಲ್ಸ್ ತಂಡದ ಸೋಲಿಗೆ ಪ್ರಮುಖ ಕಾರಣವೇನು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.